ಎಸ್ PSI ಪರೀಕ್ಷಾ ಒಂದು ಅಕ್ರಮವನ್ನ ಮೊಟ್ಟ ಮೊದಲನೇದಾಗಿ ಬಯಲಿಗೆಳೆದಂತಹ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆಗೆ CID ಕಡೆಯಿಂದ ಈಗ ಮೂರನೇ ನೋಟಿಸ್ ಬಂದಿದೆ। ಈ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ। कांग्रेस शासक प्रियांक खर्गे CID पोलिस मूरने नोटिस नोटिस प्रियांक खर्गे CID तनिखे साक्ष्य सबमिट मोट्ट मोदलनेदागि प्रकरणवन्न बयलिगेळेदिद्दे प्रियांक खर्गे। कलबुर्गियल्लि रीतियादंत प्रकरण नडेयितु। बहळष्टु जन किंग्पिन्गळु प्रकरणदल्लि भागियागिद्दारे। ಅದರಲ್ಲೂ ಕೂಡ ಬಿಜೆಪಿಯ ಪ್ರಮುಖ ನಾಯಕರೇ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ। ಹಾಗಾಗಿ ಸರಿಯಾದಂತಹ ಒಂದು ತನಿಖೆ ನಡೆಯಬೇಕು। ರಾಜ್ಯ ಸರ್ಕಾರ ಯಾಕೆ ಕಣ್ಮುಚ್ಚಿ ಕುಳಿತುಕೊಂಡಿದೆ? ಈ ರೀತಿಯಾದಂತಹ ಆರೋಪವನ್ನ ಕಾಂಗ್ರೆಸ್ ವಕ್ತಾರ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ರು। ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿಯಲ್ಲಿ ಆಡಿಯೋದ ಜೊತೆಗೆ ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು। ಆಡಿಯೋದಲ್ಲೇ ವಿಡಿಯೋದಲ್ಲೇ ಬಹಳಷ್ಟು ಜನ ಅಕ್ರಮವನ್ನ ಎಸಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿದ್ರು। ಆಗ CID ಮೊಟ್ಟ ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡುತ್ತೆ। ಸರ್ಕಾರದ ಅಧಿನಿಯಮದ ಪ್ರಕಾರ ಏನು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಸರ್ಕಾರದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ಅನ್ವಯವಾಗಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನೋಟಿಸ್ ಜಾರಿ ಮಾಡುತ್ತೆ। ಆಗ ಇವರು CID ತನಿಖೆಗೆ ಒಳಪಡೋದಿಲ್ಲ, ತನಿಖೆಗೆ ಸಹಕಾರನ ನೀಡೋದಿಲ್ಲ। ಅವರು KPCCC ಕಚೇರಿಯಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ। ಅದಾದ ನಂತರ ಎರಡನೇ ನೋಟಿಸನ್ನು ಜಾರಿ ಮಾಡ್ತಾರೆ। ಇವರ ಜೊತೆಗೆ ಇವರ PAಗೂ ನೋಟಿಸನ್ನು ಜಾರಿ ಮಾಡ್ತಾರೆ। ಅದಕ್ಕೂ ಕೂಡ ಯಾವುದೇ ರೆಸ್ಪಾನ್ಸ್ ಇಲ್ಲ। ಈಗ ಮೂರನೇ ನೋಟಿಸನ್ನು CID ಜಾರಿ ಮಾಡಿದೆ ಅಂದರೆ ಇವರಲ್ಲಿ ಹಾಗಾದರೆ ಸಾಕ್ಷ್ಯವೇ ಇಲ್ವಾ? ಪ್ರಿಯಾಂಕ್ ಖರ್ಗೆ ಅವರ ಬಳಿ ಸಾಕ್ಷ್ಯವೇ ಇಲ್ವಾ? ಹಾಗಾದರೆ ಇಷ್ಟೆಲ್ಲ ಪ್ರಕರಣಗಳು ನಡೀತಾ ಇದೆ ಅಂದಾಗ ಯಾಕೆ ಇವರಲ್ಲಿ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ? ಇದು ಕೂಡ ರಾಜ್ಯದ ಜನತೆಯಲ್ಲಿ ಬಹಳಷ್ಟು ಪ್ರಶ್ನೆಗಳು ಹೊರಗಡೆ ಬರ್ತಾ ಇದೆ ಈಗ। ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ। ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ।